ಸಾಯಿ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದಲ್ಲಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ತೆ ವೀಕ್ಷಕರೇ, ಸಾಯಿ ಟಿವಿಗೆ ಸ್ವಾಗತ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಅಧ್ಯಕ್ಷ ವೆಂಕಟರಮಣರವರನ್ನ ಸನ್ಮಾನಿಸಿದರು. ನವಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೆಜಿಎಫ್ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾದ ನಿವೃತ್ತ ದೈಹಿಕ ಶಿಕ್ಷಕರು ಹಾಗೂ ಗಮಕ ಕವಿಗಳು ಆದಂತಹ ಆರ್ ವೆಂಕಟರಮಣರವರನ್ನ ಸನ್ಮಾನಿಸಿ ಅಭಿನಂದನೆಯನ್ನ ಸಲ್ಲಿಸಿದರು. ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ ಮೂರ್ತಿ ಮಾತನಾಡಿ, ಗಡಿ ಭಾಗದಲ್ಲಿ ಕನ್ನಡದ ಬಗ್ಗೆ ಹೆಚ್ಚು ಪ್ರೀತಿಯನ್ನ ಇಟ್ಟುಕೊಂಡು ಕನ್ನಡವನ್ನ ಉಳಿಸಿ ಬೆಳೆಸುವುದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕೆಂದು ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನವ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ, ತಾಲೂಕು ಅಧ್ಯಕ್ಷ ವಿಶ್ವನಾಥ್, ಕಾರ್ಯದರ್ಶಿ ನಾಗರಾಜ್, ಬೇತಮಂಗಲ ಹೋಬಳಿಯ ಅಧ್ಯಕ್ಷ ವೇಣು, ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀನಿವಾಸ, ಮುಖಂಡರಾದ ಶ್ರೀಕಾಂತ್, ನವೀನ್ ಇನ್ನಿತರರು ಹಾಜರಿದ್ದರು. ವರದಿ ಸುರೇಶ್ ಎಂ, ಸಾಯಿ ಟಿವಿ, ಕೋಲಾರ. ಸಾಹಿತ್ಯ ಸಮ್ಮೇಳನ ನಡೆಯುವುದಕ್ಕೆ ಮೊದಲಿಗೆ ಕೆಜಿಎಫ್ ತಾಲೂಕು ಪ್ರಥಮವಾಗಿ ಅಕ್ಟೋಬರ್ 28ನೇ ತಾರೀಕನ್ನು ನಿಗದಿ ಮಾಡಿಕೊಂಡಿದ್ದೇವೆ. ಕೆಜಿಎಫ್ ತಾಲೂಕಿನ ಸಮ್ಮೇಳನ ಅಧ್ಯಕ್ಷರಾಗಿ ಪಿ ಟಿ ವೆಂಕಟರಮಣ ಅಂತೇಳಿ, ಪಿ ಟಿ ಮಾಸ್ಟರ್ ಅಂದರೆ ಇಲ್ಲಿ ಇಡೀ ತಾಲೂಕು ಜಿಲ್ಲೆಯಾದ್ಯಂತ ಎಲ್ಲರಿಗೂ ಗೊತ್ತಿರುವಂಥ ಸಮಾಚಾರ. ಅವರು ಗಮಕಿ ವಾಗ್ಮಿಗಳು, ಈ ಗಮಕಿ ವಾಗ್ಮಿಗಳನ್ನು ಗುರುತಿಸಿ ಕೆಜಿಎಫ್ ತಾಲೂಕಿನಲ್ಲಿ ಮಾಡಿರುವಂಥ ಕನ್ನಡ ಸೇವೆಯನ್ನು ಪರಿಗಣಿಸಿ ಕೆಜಿಎಫ್ ತಾಲೂಕಿನ ಮೊದಲನೇ ಸಮ್ಮೇಳನ ಅಧ್ಯಕ್ಷರಾಗಿ ಕೋಲಾರ ಜಿಲ್ಲಾ ಅಧ್ಯಕ್ಷರು ಮತ್ತು ಕೆಜಿಎಫ್ ತಾಲೂಕಿನ ಹರಿ ಮತ್ತು ಸಂಬಂಧಪಟ್ಟ ಪದಾಧಿಕಾರಿಗಳು ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾವು ಕನ್ನಡ ಪರವಾಗಿ, ಬೇತಮಂಗಲ ಪರವಾಗಿ, ಕೆಜಿಎಫ್ ತಾಲೂಕಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ, ಮೊದಲಿಗೆ ಪಿ ಟಿ ವೆಂಕಟ್ ಸಾರನ್ನ ಆಯ್ಕೆ ಮಾಡಿ ಬೇತಮಂಗಲ ಕನ್ನಡಕ್ಕೆ ಒಂದು ಹೆಸರನ್ನು ತಂದುಕೊಟ್ಟಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ 15 ದಿನ 20 ದಿನ ಇರೋದರಿಂದ ಕೆಜಿಎಫ್ನ ತಾಲೂಕಿನಾದ್ಯಂತ ಅಂತ ಹೆಚ್ಚಿನ ರೀತಿಯಲ್ಲಿ ಕನ್ನಡವನ್ನು ಬೆಳೆಸಿ ಉಳಿಸಲು ಶತಪ್ರಯತ್ನ ಮಾಡಬೇಕು ಅಂತೇಳಿ ಪಿ ಟಿ ವೆಂಕಟರಾಮ್ ಸರ್ನ ನಾವು ಕೇಳ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.